ಚಲಪತಿ ಅಂತ, ಕೋಲಾರ ಜಿಲ್ಲಾ ಅಧ್ಯಕ್ಷರು ಮಡಿವಾಳರ ಸಂಘ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಜಿ ಆರ್ ವೆಂಕಟಾಚಲಪತಿ ಅಂತ, ಜಿಲ್ಲಾಧ್ಯಕ್ಷರು ಮಡಿವಾಳರ ಸಂಘ ಕೋಲಾರ ಜಿಲ್ಲೆ. ವಿಷಯ ಏನಂದರೆ, ಇವತ್ತು ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಫೆಬ್ರವರಿ 1 ಮಡಿವಾಳ ಮಾಚಯ್ಯನ ಜಯಂತಿಯನ್ನು ಸರ್ಕಾರ ಘೋಷಣೆ ಮಾಡಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೆ ಭಾಳ ವರ್ಷಗಳ ಹಿಂದೆ ಒಂದು ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಸರ್ಕಾರದ ಆದೇಶವಾಗಿರುತ್ತದೆ. ತದನಂತರ ಪ್ರತಿ ವರ್ಷವೂ ಕೂಡ ಜಿಲ್ಲಾಡಳಿತ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಎಲ್ಲರೂ ಕೂಡ ಇವತ್ತು ಏನು ಈ ವೇದಿಕೆಯಲ್ಲಿ, ಚೆನ್ನಯ್ಯ ರಂಗಮಂದಿರ ಕೋಲಾರ ಆ ವೇದಿಕೆಯಲ್ಲಿ ಇದುವರೆಗೂ ಕಾರ್ಯಕ್ರಮ ನಡೆದಿದೆ. ಭಾಳ ಚೆನ್ನಾಗಿ ಜಿಲ್ಲಾಡಳಿತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತೇನು ಕಾರ್ಯಕ್ರಮದಲ್ಲಿ ಮಧ್ಯಮ ಮಿತ್ರರು ಮತ್ತು ನಮ್ಮ ಮಡಿವಾಳ ಮಾಚಿ ಬಂಧುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಾರೆ. ನಾನು ಅಧ್ಯಕ್ಷರಾಗಿರೋದು ಈ ಒಂದು ತಿಂಗಳಿಂದೆ ಅಷ್ಟೇ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ನಮ್ಮ ಸಮುದಾಯದವರು ಇರ್ಬೋದು, ಸಮಸ್ಯೆಗಳಿರ್ಬೋದು, ಇಲ್ಲ ಏನೇ ಇರ್ಬೋದು, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಎಲ್ಲೇ ಇರ್ಬೋದು, ಅವರನ್ನು ಭೇಟಿ ಮಾಡಿ ಆ ಕೆಲಸಗಳನ್ನು ನಾವು ಭಾಳ ಮುಂದೆ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ಸಮುದಾಯ ಭವನ, ಇಲ್ಲಿ ನಮ್ಮದು ಒಂದು ದೋಬಿಘಾಟಿದೆ, ಅಲ್ಲಿ ಸಮುದಾಯ ಭವನಗೂ ಕೂಡ ನಾವು ಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ. ಆ ಕಾರ್ಯಕ್ರಮ ಕೂಡ ಮಾಡೋದಕ್ಕೆ ಎಲ್ಲ ಕೂಡ ನಮ್ಮ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಒಂದೇ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ರೂಪಣೆ ಮಾಡ್ತೀವಿ ಅಂತ ಈ ಸಮಯದಲ್ಲಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ ಸರ್. ಒಂದು ಸಮಾವೇಶ ಏನಾದರೂ ಆರ್ಗನೈಸ್ ಮಾಡ್ತೀವಿ ಸರ್. ಸಮಾವೇಶ ನಾವು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ, ಬೆಂಗಳೂರಿನಲ್ಲಿ ಮಾಡಿದ್ದೀವಿ, ಮೊನ್ನೆ ರೀಸೆಂಟಾಗಿ ಈ ವರ್ಷದಲ್ಲಿ ತುಮಕೂರಿನಲ್ಲಿ ಮಾಡಿದ್ದೀವಿ, ಭಾಳ ದೊಡ್ಡ ಕಾರ್ಯಕ್ರಮ. ಮತ್ತು ಮೊನ್ನೆ ಹಿಂದುಳಿದ ವರ್ಗಗಳ ಸಮಾವೇಶ ಚಿತ್ರದುರ್ಗದಲ್ಲಾಗಿದೆ, ಅದಕ್ಕೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಸಮುದಾಯ ಅದರಲ್ಲಿ ಪಾಲ್ಗೊಂಡಿದ್ದರು. ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಿಂದ ನಮಗೆ ಒಂದು ಕಾರ್ಯಕ್ರಮ ರೂಪಣೆ ಮಾಡೋದಕ್ಕೆ ತಿಳಿಸ್ತಾರೆ. 2024 ಇಲ್ಲಿ ಸಮಾವೇಶ ಮಾಡ್ತೀವಿ ಮುಂದಿನ ವರ್ಷ, ಇಲ್ಲ ಯಾವಾಗ ತಿಳಿಸ್ತಾರೋ ರಾಜ್ಯ ಸಂಘದಿಂದ ನಮಗೆ ಒಂದು ರಾಜ್ಯ ಮಟ್ಟದ ಸಮಾವೇಶನೇ ಮಾಡೋದು. ಹಂಗಾಗಿ ಆ ಕಾರ್ಯಕ್ರಮ ಯಾವಾಗ ತಿಳಿಸ್ತಾರೋ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ನಿಗದಿಪಡಿಸಿದ ಮೇಲೆ ನಾವು ಆ ಕಾರ್ಯಕ್ರಮ ಮಾಡ್ತೀವಿ. ನಾವು ಕೋಲಾರದಲ್ಲೇ ಮಾಡೋದು, ರಾಜ್ಯ ಮಟ್ಟದ ಏನು ಸಮಾವೇಶ ಇದೆ ಮಡಿವಾಳರದ್ದು, ಅದನ್ನು ಕೋಲಾರ ಜಿಲ್ಲೆಯಲ್ಲೇ ಮಾಡ್ತೀವಿ ಈ ಸಲ. ಆಯ್ತು, ನಮಸ್ಕಾರ.